ಫೋಟೋಶಾಪ್ ಅಲ್ಲಿ ನೀವು ಟೈಪ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತಿದೆ ಅಂತ ಒಂದಷ್ಟು ಜನ ಕಮೆಂಟ್ ಹಾಕ್ತಾ ಇರ್ತಾರೆ. ದೆನ್ ಸುಮಾರು ಜನ ಹುಡುಕ್ತಾ ಇರ್ತಾರೆ. ಅದು ನನಗೂ ಪ್ರಾಬ್ಲಮ್ ಆಗಿತ್ತು ಇನಿಷಿಯಲ್ ಡೇಸ್ ಅಲ್ಲಿ. ಬಟ್ ಆಮೇಲೆ ಆ ಪ್ರಾಬ್ಲಮ್ ಈಗ ಸಾಲ್ವ್ ಆಯ್ತು ಅನ್ನೋ ನಾನು ನಿಮಗೆ ಇವತ್ತು ತೋರಿಸ್ತೇನೆ. ಫಸ್ಟ್ ಆಫ್ ಆಲ್ ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಇದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ನೀವು ಗೂಗಲಲ್ಲಿ ನುಡಿ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ನೀವು ಸುಮಾರು ಆಪ್ಷನ್ಸ್ಗಳು ಬರುತ್ತೆ. ಈ ಇಷ್ಟು ಆಪ್ಷನ್ಸ್ಗಳಲ್ಲಿ ಅಥವಾ ಲಿಂಕ್ಗಳಲ್ಲಿ ನಾನು ನಿಮಗೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೇಳೋದು ಇದು KGAPA.in. ಓಕೆ, ಈ ಒಂದು ಏನಿದೆ ಕನ್ನಡ ಗಣಕ ಪರಿಷತ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ಒಂದಷ್ಟು ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡಬೇಕು. ನಾನು ಯಾವ ಫೈಲ್ ಡೌನ್ಲೋಡ್ ಮಾಡೋಕೆ ಹೇಳ್ತೀನಿ ಅಂದರೆ ನಿಮಗೆ ನುಡಿ 6.1 ಇವತ್ತಿನ ಏನು ಇದೆ ಕರೆಂಟ್ ಇಲ್ಲಿ ನುಡಿ 6.1 ಇದೆ, ಇದನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ 13 MB ಏನಿದೆ ಯುನೀಕ್ ಕೋಡ್, ಇದನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಯಾಕೋ ಕ್ಲಿಕ್ ಮಾಡೋಕೆ ಹೋದರೆ ಅದ್ರ ಮೇಲೆ ಇಲ್ಲಿ ನೋಡಿ ನಿಮಗೆ ಆ ಒಂದು ಮೌಸ್ ಬೆರಳು ಥರ ಬರ್ತಾಯಿದೆ ನೋಡಿ, ಫಸ್ಟ್ ಒಂದು ಕೈ ಥರ, ಅದಿಲ್ಲಿ ಬರಲ್ಲ. ಅದಿಲ್ಲಿ ಬರಲ್ಲ ಅಂದರೆ ಕ್ಲಿಕ್ಕೇ ಆಗಲ್ಲ. ಸೊ ನಾನು ಅದಕ್ಕೊಂದು ಬೇರೆ ಆಪ್ಷನ್ ಅಂತ ಹುಡುಕಿದಾಗ ನಮ್ಗೆ ಸಿಕ್ಕಿದ್ದು ತಂತ್ರಾಂಶಗಳು ಅಂತ ಏನಿದೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಆದರೆ ಅದರದ್ದೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಷ್ಟೇ. ಈ ಪೇಜಲ್ಲಿ ಡೌನ್ ಸ್ಕ್ರೋಲ್ ಮಾಡಿದ್ರೆ ಅಂದರೆ ಕೆಳಗಡೆ ಬಂದರೆ ಒಂದಷ್ಟು ಆಪ್ಷನ್ಸ್ಗಳಿದೆ. ಅಗೇನ್ ಇಲ್ಲೊಂದಷ್ಟು ಇಲ್ಲಿ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ನಮಗೆ ಬೇಕಾಗಿರೋದು ಯಾವುದು ಅಂದರೆ ಇಷ್ಟೇ, ಇದು ಫಸ್ಟು ನಿಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ನೋಡಿ. ಇಲ್ಲಿ ಇಲ್ಲಿ ಬಹುಭಾಷಾ ನುಡಿ ಅಂತಿದೆ. ನಾನು ನಿಮಗೆ ನುಡಿ 6 ಬೇರೆ ಭಾಷೆಗಳದ್ದು ಟೈಪ್ ಮಾಡೋಂಗಿದ್ರೆ ನೀವು ಹಾಕೋಬೋದು. ಅದಕ್ಕೆ ನನಗೆ ನಾನು ನುಡಿನೇ ಯೂಸ್ ಮಾಡೋದ್ರಿಂದ ನಾನು ನಿಮ್ಗೆ ಅದೇ ಪ್ರಿಫರ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ನನಗೆ ಡೌನ್ಲೋಡ್ ಆಗ್ತಿದೆ, ಸೊ ಡೌನ್ಲೋಡ್ ಆಯಿತು. ದೆನ್ ಅದಾದಮೇಲೆ ನುಡಿ ಅಕ್ಷರ ಶೈಲಿಗಳು ಅಂತ ಬರುತ್ತೆ. ಫಾಂಟ್ಸ್, ಡಿಫ್ರೆಂಟ್ ಫಾಂಟ್ಸ್ ಬೇಕಲ್ಲ ನಿಮಗೆ, ಬೇರೆ ಬೇರೆ ಡಿಸೈನ್ಸು, ಅದೆಲ್ಲ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೌನ್ಲೋಡ್ ಬಟ್ ಆಪ್ಷನ್ ಬರುತ್ತೆ. ಡೌನ್ಲೋಡ್ ಆಗಿದ ತಕ್ಷಣ ನಿಮ್ಗೆ ಕೆಳಗಡೆ ಬಾರಲ್ಲಿ ಬರ್ತಾ ಇರುತ್ತೆ ಡೌನ್ಲೋಡ್ ಆಗ್ತಿದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಎರಡು ಫೈಲ್ ಅಷ್ಟೇ ಬೇಕಾಗಿರೋದು, ಇದು ಮತ್ತು ಇದು ಫೈಲ್. ಎರಡು ಫೈಲ್ ಆಗಿದ ತಕ್ಷಣ ನಮ್ಮ ಇಲ್ಲಿಂದ ಎಕ್ಸಿಟ್ ಮಾಡಿ. ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಈ ಥರ ಎರಡು ಫೈಲ್ಸ್ಗಳು ಬಂದಿರುತ್ತೆ, ಒಂದು exe ಅಂದರೆ ಸಾಫ್ಟ್ವೇರ್ ಫೈಲ್, ಇನ್ನೊಂದು ಫಾಂಟ್ಸ್ ಅಂತ. ಈ ಫಾಂಟ್ಸ್ ಜಿಪ್ ಫೋಲ್ಡರಲ್ಲಿರುತ್ತೆ. ಜಿಪ್ ಫೋಲ್ಡರ್ಲಿರುವಂಥದ್ದನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ ಇನ್ನೊಂದ್ಸರಿ ಒಂದಷ್ಟು ಫಾಂಟ್ಸ್ ಬರುತ್ತೆ. ಆಲ್ಮೋಸ್ಟ್ 191 ಫಾಂಟ್ಸ್ ಇದೆಯಂತೆ. ಸೇಮ್ ಸೇಮ್ ಅಗೇನ್ ಡೂಪ್ಲಿಕೇಟ್ ಇರುತ್ತೆ. ಅದು ಯಾಕೆ ಅಂದರೆ ಒಂದು ಕನ್ನಡ ವರ್ಷನ್, ಒಂದು ಇಂಗ್ಲೀಷ್ ವರ್ಷನ್. ಕನ್ನಡ ವರ್ಷನ್ನು ಇಂಗ್ಲೀಷ್ ವರ್ಷನ್ ಅಂದರೆ ಲೆಟರ್ಸ್ ಅಲ್ಲ, ನಂಬರ್ಸ್ ಮಾತ್ರ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತಲೂ ನಿಮ್ಗೆ ಬೇಕಾಗಿರೋದನ್ನ ಮಾಡ್ಬೋದು, ಅಥವಾ Ctrl+A ಹೊಡೆದ್ಬಿಟ್ಟು ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಐ ಥಿಂಕ್ ನಿಮಗೆ ಬೆಸ್ಟ್ ಆಪ್ಷನ್ ನಾನು ಹೇಳ್ಕೊಡೋದು ಯಾವುದು ಅಂದರೆ, ನಾನು ಒಂದು ಝಿಪ್ ಫೋಲ್ಡರ್ ಬದಲು ಬೇರೆ ಒಂದು ಫ್ರೀ ಸಾಫ್ಟ್ವೇರ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಝಿಪ್ ಫೋಲ್ಡರ್ಗಳನ್ನ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ದಟ್ 7-Zip ಅಂತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಬರ್ಬೋದು. ನಿಮಗೆ ಬೇಸಿಕ್ ಫೋಟೋಶಾಪ್ ಎಲ್ಲ ಯೂಸ್ ಮಾಡ್ತೀನಿ ಅಂದರೆ ನಿಮ್ಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್ ನುಡಿನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸರಿ, ನಾನು ನುಡಿನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪಾಪಪ್ ಬರುತ್ತೆ. ಈ ಒಂದು ಪಾಪಪ್ಪಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ 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 ಕೊಟ್ಕೊಡ್ಬೇಕು. ಅಕ್ಸೆಪ್ಟ್, ನೆಕ್ಸ್ಟ್, ದೆನ್ ನೆಕ್ಸ್ಟ್, ಕ್ರಿಯೇಟ್ ಶಾರ್ಟ್ಕಟ್ ಆನ್ ಡೆಸ್ಕ್ಟಾಪ್, ಕರೆಕ್ಟ್, ನೆಕ್ಸ್ಟ್ ಆ್ಯಂಡ್ ನೆಕ್ಸ್ಟ್ ಇನ್ಸ್ಟಾಲ್ ಅಷ್ಟೇ. ಇನ್ಸ್ಟಾಲ್ ಆಯಿತು ಈಗ ಸಾಫ್ಟ್ವೇರ್. ಆ್ಯಂಡ್ ಫಿನಿಶ್ ಅಂತ ಹೊಡ್ರಿ. ಈಗ ಒಂದು ಆಪ್ಷನ್ ಕೇಳುತ್ತೆ, ಲಾಂಚ್ ನುಡಿ ಅಂತ. ಲಾಂಚ್ ಮೇಲೆ ಅನ್ಟಿಕ್ ಮಾಡಿ ಫಿನಿಶ್ ಹಾಕಿ ಒಂದು ಕೆಲಸ ಮುಗೀತು. ಇನ್ನೊಂದು ಕೆಲಸ ಇದೆ, ಯಾವುದು ಅಂದರೆ ಫಾಂಟ್ ನಾ ಎಕ್ಸ್ಟ್ರಾಕ್ಟ್ ಮಾಡೋವಂಥದ್ದು. ಲೈಕ್ ನಾನೀಗೇನು ಮಾಡ್ತೀನಿ ಅಂದರೆ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದಾಗ ನನಗೊಂದಷ್ಟು ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ 7-Zip ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಈ ಒಂದು 7-Zip ಅನ್ನೋದು ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು 7-Zip ಅಂತ. ಈ 7-Zip ಹತ್ರ ನೀವು ಕ್ಲಿಕ್ ಮಾಡಿದ ತಕ್ಷಣ, ಲೈಕ್ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ನಿಮ್ಗೆ ಆಪ್ಷನ್ ನೋಡ್ಬೋದು. ಇಲ್ಲಿ ಎಕ್ಸ್ಟ್ರಾಕ್ಟ್ ಟು ಫಾಂಟ್ಸ್ ಅಂತ ಇದೆ, ಅಂದರೆ ಒಳಗಡೆ ಫೋಲ್ಡರ್ ಏನಿರುತ್ತೆ ಅದರ ನೇಮ್ ಬಂದಿರುತ್ತೆ ಎಕ್ಸ್ಟ್ರಾಕ್ಟ್ ಟು ಫಾಂಟ್ಸ್ ಅಂತ. ಫಾಂಟ್ಸ್ ಅನ್ನೋದು ಈ ಫೋಲ್ಡರ್ ಒಳಗಡೆ ಇರುವಂಥ ಝಿಪ್ ಫೋಲ್ಡರ್ ಒಳಗಡೆ ಇರುವಂಥ ನೇಮ್, ಅದಕ್ಕೆ ಫಾಂಟ್ಸ್ ಅಂತ ಬಂದಿದೆ. ಸೊ ಕ್ಲಿಕ್ ಮಾಡ್ತೀನಿ. ನಮಗೆ ಒಂದು ಫೋಲ್ಡರ್ ಬಂತು, ಇದು ಝಿಪ್ ಫೋಲ್ಡರ್, ಇದು ನಾರ್ಮಲ್ ಫೋಲ್ಡರ್. ನಾರ್ಮಲ್ ಫೋಲ್ಡರ್ ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸತಿ ನಿಮ್ಗೆ ಇಷ್ಟೊಂದು ಫಾಂಟ್ಸ್ ಕಾಣಿಸುತ್ತೆ. ಎಲ್ಲ ಫಾಂಟ್ಸ್ಗಳನ್ನ ಇನ್ಸ್ಟಾಲ್ ಮಾಡೋ ಈಸಿ ವೇ ಇದೆ, ಸುಮಾರು ವೇಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ Ctrl+Alt, ಅಂದರೆ Ctrl+A Ctrl+Alt ಅಂತಾರೆ, ಅಥವಾ Ctrl+Alt ಅಲ್ಲ, ಎಲ್ಲನೂ ಸೆಲೆಕ್ಟ್ ಮಾಡಿದಾಗ Ctrl+A ಅಂತ ಹೇಳ್ತಾರೆ. Ctrl+A ಟೈಪ್ ಮಾಡಿದ ತಕ್ಷಣ, Ctrl+A ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸೆಲೆಕ್ಟ್ ಆಗುತ್ತೆ. ಎಲ್ಲ ಸೆಲೆಕ್ಟ್ ಆದಮೇಲೆ ರೈಟ್ ಕ್ಲಿಕ್ ಮಾಡ್ತೀರಾ, ರೈಟ್ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಪ್ಷನ್ ಇರುತ್ತೆ, ಇನ್ಸ್ಟಾಲ್ ಆಗುತ್ತೆ. ನಾನು ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ರೀಪ್ಲೇಸ್ ಅಂತ ಕೇಳ್ತಿದೆ. ಓಕೆ, ನಾನು ಸೆಲೆಕ್ಟ್ ಮಾಡ್ತೀನಿ ಎಸ್ ಅಂತ ಹಾಕ್ತೀನಿ. ಇಲ್ಲಿ ನೋಡ್ಬೋದು ಫಾಂಟ್ ಎಲ್ಲ ಇನ್ಸ್ಟಾಲ್ ಆಗ್ತಾ ಇರೋದು ಬರ್ತಿದೆ. ಇನ್ಸ್ಟಾಲ್ ಆಯಿತು, ಮುಗೀತು, ಇಷ್ಟೇ. ಈಗ ಕಟ್ ಮಾಡಿ. ಈಗ ಫೋಟೋಶಾಪ್ನ ಓಪನ್ ಮಾಡಿದ್ರೆ ಸ್ಟಿಲ್ ವಿಲ್ ಫೈಂಡ್ ಪ್ರಾಬ್ಲಮ್ಸ್. ಓಕೆ ಫ್ರೆಂಡ್ಸ್, ನಾನು ಕನ್ನಡ ಇಲ್ಲಿ ಟೈಪ್ ಮಾಡೋಕ್ಕೆ ಹೋದರೆ
ಯಾವ ರೀತಿ ಬರ್ತಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನೋಡಿ, ನಾನು ಏನಾದರೂ ಟೈಪ್ ಮಾಡಬೇಕು ಅಂದರೆ ಲೈಕ್ ಕನ್ನಡ ನನ್ನೇ ಟೈಪ್ ಮಾಡ್ತೀನಿ ಅಂದರೆ ಕ ಕರೆಕ್ಟಾಗಿ ಬರ್ತದೆ. ನಾ ಓದ್ಕೊಡ್ಬೇಕಾದ್ರೆ ಈಗ ನೋಡಿ, ಎನ್ನು ನಾನು ಟೈಪ್ ಮಾಡಿದ್ದೀನಿ ಅದು ಕರೆಕ್ಟಾಗಿ ಬಂದಿದೆ ನಾ ಅಂತ, ಬಟ್ ಎಫ್ ಅಂತ ಟೈಪ್ ಮಾಡಿ ನಾನು ಮತ್ತೆ ಹೊಡೆದ್ರೆ ನಾವತ್ತು ಬರ್ತಾ ಇಲ್ಲ, ಅದು ಡಾ ಹೊಡೆದ್ರೆ ಕರೆಕ್ಟಾಗಿ ಬರುತ್ತೆ, ಡಬ್ಲ್ಯೂ ಇಸ್ ಡಾ. ಸೊ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ. ರೀಸನ್ ಏನು ಅಂದರೆ ಕೆಲವು ಸೆಟ್ಟಿಂಗ್ನ ಚೇಂಜ್ ಮಾಡಬೇಕಾಗುತ್ತೆ. ಯಾವ ರೀತಿ ಚೇಂಜ್ ಮಾಡುವಂಥದ್ದು ಅಂದರೆ ಈ ರೀತಿ, ಫಸ್ಟ್ ಆಫ್ ಆಲ್ ಫೋಕಸ್, ನೀವೇನು ಮಾಡಬೇಕು ಅಂದರೆ ಟಾಪ್ ಮೂಲೆ ಕಾರ್ನರ್ಗೆ ಹೋಗ್ತೀರಾ, ಲೆಫ್ಟ್ ಹ್ಯಾಂಡ್ ಸೈಡ್ ಎಡಿಟ್ ಅಂತ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕೆಳಗಡೆ ಆಪ್ಷನಿಗೆ ಬಂದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಪ್ರಿಫರೆನ್ಸ್ ಅಂತ. ಈ ಪ್ರಿಫರೆನ್ಸ್ ಮೇಲೆ ಬಂದರೆ ಇಲ್ಲಿ ನಿಮಗೆ ಜನರಲ್ ಅಂತ ಇರುತ್ತೆ, ಅಥವಾ ಇಲ್ಲೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಡೈರೆಕ್ಟ್ ಟೈಪ್ ಅಂತಲೇ ಸೆಲೆಕ್ಟ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಕೆ ಕ್ಲಿಕ್ ಮಾಡಿದ್ರು ಈ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನಾನು ಕಟ್ ಮಾಡ್ತೀನಿ ಮತ್ತು ನಾನು ಝೂಮ್ ಔಟ್ ಹಾಕ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಕಂಟ್ರೋಲ್ ಕೆ ಕ್ಲಿಕ್ ಮಾಡ್ತೀನಿ ನಾನು, ಕಂಟ್ರೋಲ್ ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಪಾಪಪ್ ಬಂದಿರೋವಂಥದ್ದು. ಸೊ ಈ ಪಾಪಪ್ ಬಂದ ಮೇಲೆ ಇಲ್ಲಿ ಕೆಳಗಡೆ ಟೈಪ್ ಅಂತ ಇದೆ, ನಿಮಗೆ ನಾನು ಸ್ವಲ್ಪ ಝೂಮ್ ಮಾಡಿದ್ರೆ ತೋರಿಸ್ತೀನಿ. ಇಲ್ಲಿ ಟೈಪ್ ಅಂತ ಇದೆ, ಈ ಟೈಪ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಟೈಪ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ಸ್ ಇದೆ, ಒಂದಷ್ಟು ಆಪ್ಷನ್ಸ್. ಅದರಲ್ಲಿ ಮೇನ್ ನಾವು ಚೇಂಜ್ ಮಾಡಬೇಕಾಗಿರುವಂಥ ಆಪ್ಷನ್ ಯಾವುದು ಅಂದರೆ ಇದು. ಈ ಆಪ್ಷನ್ ಏನು ಅಂದರೆ ಈಸ್ಟರ್ನ್ ಏಷ್ಯನ್ ಅಂತ ಇದೆ. ಯಾವ ಥರ ಎಂಜೈನ್ ವರ್ಕ್ ಮಾಡಬೇಕು ಅನ್ನೋದು ಫಾಂಟ್ ಸ್ಟೈಲಲ್ಲಿ ಬಂದಾಗ, ನಿಮಗೆ ಈಸ್ಟರ್ನ್ ಏಷ್ಯನ್ ಬೇಕಾ, ಮಿಡಲ್ ಈಸ್ಟರ್ನ್ ಆ್ಯಂಡ್ ಸೌತ್ ಏಷ್ಯನ್ ಬೇಕಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ನಿಮ್ಗೆ ಯಾವುದು ಗೊತ್ತಾಗಿಲ್ಲ ಅಂದರೆ ನೀವು ಮಾಡಬೇಕಾಗಿರೋದೇನು, ಕನ್ನಡ ಟೈಪಿಂಗ್ ಬೇಕಾ, ಜಸ್ಟ್ ಮಿಡಲ್ ಈಸ್ಟರ್ನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ ಫೋಟೋಶಾಪ್ನ ಎಕ್ಸಿಟ್ ಮಾಡಬೇಕಾಗುತ್ತೆ. ಫೋಟೋಶಾಪ್ನ ಎಕ್ಸಿಟ್ ಮಾಡಿದ್ರೆ ಅಂದರೆ ಕಟ್ ಮಾಡಿದ್ರೆ, ನಾನು ಈಗ ಕಟ್ ಮಾಡಿಬಿಟ್ಟು ಮತ್ತೆ ಲಾಂಚ್ ಮಾಡ್ತೀನಿ, ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ನಾನು ಆಗಲೇ ತೋರಿಸಿದ್ಕೂ ಈಗ ತೋರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಈಗ ನಾನು ಇಲ್ಲಿ ಕನ್ನಡ ಟೈಪ್ ಏನು ಮಾಡಿದ್ದೀನಿ ಇದು ಕರೆಕ್ಟಾಗಿ ಬಂದಿದೆ, ಆಗಲೇ ಥರ ಬಂದಿಲ್ಲ. ರೀಸನ್ ಏನು, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ನೀವು ಯಾವಾಗ ಆ ಸೆಟ್ಟಿಂಗ್ನ ಚೇಂಜ್ ಮಾಡ್ತೀರಾ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದರೆ ಆ ಥರ ಬರ್ತಾ ಇರುತ್ತೆ. ಸೊ ಅದಕ್ಕ ಇವಾಗ ನೀವು ಏನೇ ಚೇಂಜ್ ಮಾಡಿದ್ರು, ನೀವೇನೇ ಟೈಪ್ ಮಾಡಿದ್ರು ಕೂಡ ಕರೆಕ್ಟಾಗಿ ಬರುತ್ತೆ. ನೀವು ಒತ್ತಕ್ಷರ ಟೈಪ್ ಮಾಡಿದ್ರು ಸರಿ, ಏನು ಮಾಡಿದ್ರು ಸರಿ. ಈಗ ನಾನು ಮಾಡಿ ತೋರಿಸ್ತೀನಿ, ಲೈಕ್ ನ ಡ ಕರೆಕ್ಟಾಗಿ ಬರ್ತದೆ. ಆ್ಯಂಡ್ ನೀವು ಫಾಂಟ್ ಕೂಡ ಚೇಂಜ್ ಮಾಡ್ಬೋದು ಸ್ಟೈಲ್ಗಳನ್ನ. ನಾನು ನುಡಿ ಯೂನಿ ಕೋಡ್ 17 ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒಂದಷ್ಟು ನುಡಿ ಯೂನಿ ಕೋಡ್ ಅಂತ ಇದೆ ನೋಡಿ, ಕೆಳಗಡೆ ಬರಬೇಕು ನೀವು. ಕೆಳಗಡೆ ಬಂದರೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಯೂನಿ ಕೋಡ್ ಅಂತ ಕಾಣಿಸುತ್ತೆ ನಿಮಗೆ. ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಎನ್ ಅಲ್ಲಿ ಬರುತ್ತೆ. ಅದು ಇಲ್ಲಿ ನೋಡ್ಬೋದು ನಿಮ್ಮ ಫಾಂಟ್ಗಳು ಕರೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾವ ಥರ ಸ್ಟೈಲ್ ಫಾಂಟ್, ಐ ಥಿಂಕ್ ದಿಸ್ ಒನ್ ಇಸ್ ಗುಡ್ ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ 16 ಆ್ಯಂಡ್ 17 ಚೆನ್ನಾಗಿ ಕಾಣಿಸ್ತದೆ. ಸೊ ಈ ಥರ ನಿಮಗೆ ಬೇಕಾಗಿರುವಂಥ ಫಾಂಟ್, ಲೈಕ್ ನಿಮ್ಗೆ ಈ ಫಾಂಟ್ ಏನಾದ್ರು ಇಷ್ಟ ಆದರೆ ಓಕೆ ಗುಡ್ ನೋಡಿ ಯೂನಿ 17 ಅಂತ ಲೈಕ್ ಫೋಲ್ಡರ್ ಫೈಲ್ಸ್ ಎಲ್ಲ ನಿಮ್ಗೆ ಇನ್ಸ್ಟಾಲ್ ಮಾಡೋದು ಹೇಳ್ಕೊಟ್ಬಿಟ್ಟಿದ್ದೀನಿ. ಓಕೆ ದಟ್ಸ್ ಇಟ್ ಫ್ರೆಂಡ್ಸ್. ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಯಾವ ರೀತಿ ಬೇಕಾದರೂ. ನಾನು ಇಲ್ಲಿ ಕಲರ್ ಗ್ರೇಡ್ ಮಾಡಿದ್ದೀನಿ. ಸೊ ಓಕೆ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಯಾವ ರೀತಿ ಒಂದು ನುಡಿನ ಫೋಟೋಶಾಪಲ್ಲಿ ಆಪ್ರೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಪ್ರಾಬ್ಲಮ್ ಫಿಕ್ಸ್ಡ್ ಆ್ಯಂಡ್ ಸಾಲ್ವ್ಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.